ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ ಹನ್ನೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನ ಹಸ್ತವು ಅವರೊಂದಿಗಿದ್ದದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಒಡಂಬಡಿಕೆಗಳಲ್ಲಿ ಅಪೋಸ್ತಲರ ಕೃತ್ಯಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಕೈ ಎಂಬ ಪದವು ಸಾಂಕೇತಿಕವಾಗಿ ದೇವರ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ಸೂಚಿಸುತ್ತದೆ ಇಲ್ಲಿ ಎಲ್ಲ ಕ್ರೈಸ್ತರ ಯಶಸ್ವಿಯುಳ್ಳ ಕೆಲಸಕ್ಕೆ ನಿಜವಾದ ರಹಸ್ಯವು ಅದು ದೈವಿಕ ಅನುಮೋದನೆಯನ್ನು ಹೊಂದಿರುವುದೇ ಕಾರಣವೆಂದು ನಾವು ನೋಡುತ್ತೇವೆ ಹೇಳಬೇಕೆಂದರೆ ಪ್ರತಿಯೊಬ್ಬ ಕ್ರೈಸ್ತನು ಕರ್ತನ ಬೆರಳಾಗಿದ್ದಾನೆ ನಾವು ದೇವರ ಪ್ರತಿನಿಧಿಗಳಾಗಿ ರಾಯಭಾರಿಗಳಾಗಿ ಉಪಯೋಗಿಸಲ್ಪಡಬೇಕಾದರೆ ನಾವು ಆತನಿಂದ ಪ್ರೇರಿತರಾಗಲು ಮತ್ತು ಮಾರ್ಗದರ್ಶನ ಹೊಂದಲು ಪ್ರಯತ್ನಿಸಬೇಕು ನಾವು ಸತ್ಯವೇದದ ಮೂಲಕ ಆತನ ಧ್ವನಿಯನ್ನು ಕೇಳಬೇಕು ಮತ್ತು ಸತ್ಯದ ಆತ್ಮದಲ್ಲಿ ಆತನ ಚೈತನ್ಯದಾಯಕ ಶಕ್ತಿಯನ್ನು ಕುರಿತು ನಾವು ಅರಿತುಕೊಳ್ಳಬೇಕು ಅಥವಾ ಈ ವಿಷಯವನ್ನು ಅಂದರೆ ಸತ್ಯದ ಆತ್ಮದಲ್ಲಿ ಸಫಲತೆಯನ್ನು ಪ್ರಯತ್ನಗಳ ಅಧಿಕ ಎಣಿಕೆಯ ಮೂಲಕ ಅಳೆಯಬಾರದು ಆದರೂ ನಮ್ಮ ಪ್ರಯಾಸಕ್ಕೆ ಕೆಲವು ಫಲವನ್ನು ನಿರೀಕ್ಷಿಸಬೇಕು ಮತ್ತು ಬಹುಶಃ ಅವಿವೇಕದಿಂದ ಸತ್ಯ ಸಂದೇಶದ ವಿಧಾನವನ್ನು ತಪ್ಪಾಗಿ ಪ್ರಸ್ತುತಪಡಿಸಿ ನಾವು ದೇವರ ರಾಯಭಾರಿಗಳು ಎಂಬ ಪ್ರಭಾವವನ್ನು ಕಳೆದುಕೊಂಡಿದ್ದರೆ ನಾವು ಹೆಚ್ಚಿನ ಬುದ್ಧಿವಂತಿಕೆಯ ಪಾಠವನ್ನು ಕಲಿಯಲು ಪ್ರಯತ್ನಿಸಬೇಕು ಮತ್ತು ನಮ್ಮ ಅನುಭವದ ಪಾಠಗಳನ್ನು ಕಾರ್ಯರೂಪದಲ್ಲಿ ಪರಿಣಾಮ ಬೀರಬಹುದಾದ ಕೆಲವು ಇತರ ಮಾರ್ಗಗಳಲ್ಲಿ ಅಥವಾ ಬೇರೆ ಯಾವುದಾದರೂ ಸ್ಥಳದಲ್ಲಿ ಸೇವೆ ಮಾಡಲು ಬಾಗಿಲು ತೆರೆಯುವುದಕ್ಕಾಗಿ ಕರ್ತನನ್ನು ಹುಡುಕಬೇಕು